नमस्कार गुड मॉर्निंग 30 ನಿಮಿಷ 30 ಸುದ್ದಿಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ 30 ನಿಮಿಷ 30 ಸುದ್ದಿಯಲ್ಲಿ ರಾಜ್ಯ ದೇಶ ವಿದೇಶದಲ್ಲಿ ಆಗಿರುವಂತ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೋಡ್ತಾ ಹೋಗೋಣ ಎಸ್ ಯಡಿಯೂರಪ್ಪ ಮಗ ವಿಜೇಂದ್ರಗಾಗಿ ಶಿಕಾರಿಪುರ ಕ್ಷೇತ್ರ ಬಿಟ್ಟುಕೊಡೋದಾಗಿ ಘೋಷಣೆ ಮಾಡಿದ್ರು ಆದರೆ ನಿನ್ನೆ ಯಡಿಯೂರಪ್ಪನವರು ಯೂಟರ್ನ್ ಹೊಡೆದಿದ್ದಾರೆ ನಾನು ನೀಡಿದ ಹೇಳಿಕೆ ಬಗ್ಗೆ ಸಾಕಷ್ಟು ಗೊಂದಲ ಆಗಿದೆ ಶಿಕಾರಿಪುರದ ಜನ ಒತ್ತಾಯ ಮಾಡಿದಕ್ಕೆ ಆ ರೀತಿ ಹೇಳಿದ್ದೇನೆ ಆದರೆ ಅಂತಿಮ ತೀರ್ಮಾನ ಮಾಡುವಂತದ್ದು ಮೋದಿ ಅಮಿತ್ ಶಾ ಜೆಪಿ ನಡ್ಡಾ ಪಕ್ಷದ ವರಿಷ್ಠರ ತೀರ್ಮಾನವೇ ಅಂತಿಮ ಅಂತ ಯಡಿಯೂರಪ್ಪ ಹೇಳಿದ್ದಾರೆ ತೀರ್ಮಾನ ತಗೊಳ್ಳೋದು ಈಗಾಗಲೇ ನಾನು ಹೇಳಿದ್ದೆ ಪ್ರಧಾನಿಯವರೇ ತಗೋಬೇಕು ನಡ್ಡಾವರೇ ತಗೋಬೇಕು ಅಮಿತ್ ಶಾ ಅವರು ಏನು ತೀರ್ಮಾನ ತಗೋಂತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಸರಿ ಅದಲ್ಲಿ ಎರಡು ಮಾತು ಸರಿ ಹೇಳಿದ್ರೂ ಪ್ರಧಾನಿಯವರು ಅಮಿತ್ ಶಾ ಅವರು ನಡ್ಡಾವರು ಎಲ್ಲಿ ಹೇಳ್ತಾರೆ ಅಲ್ಲಿ ವಿಜಯೇಂದ್ರ ನಿಲ್ಲಕ್ಕೆ ಸಿದ್ಧ ಇದ್ದಾರೆ ಅವರು ಎಲ್ಲಿ ಬೇಕಾದ್ರೂ ಹೋಗಿ ನಿಲ್ಲಕ್ಕೆ ಎಲ್ಲೋ ಶಕ್ತಿನೂ ಇದೆ ದೇವ್ರ ದಯದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಆ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ದಾರೆ ಅಂತಿಮ ತೀರ್ಮಾನ ನಂದಲ್ಲ ಪ್ರಧಾನಿಯವರು ಅವರೆಲ್ಲ ಸಲಹೆ ಕೊಡ್ಬೋದು ಅಷ್ಟೇ ಇನ್ನು ಸಿಎಂ ಬೊಮ್ಮಾಯಿ ಮಾತನಾಡಿದ್ದು ಯಡಿಯೂರಪ್ಪನವರು ಮೊನ್ನೆ ನೀಡಿದ್ದು ಸಲಹೆ ಅಷ್ಟೇ ಕ್ಷೇತ್ರದ ಜನರ ಒತ್ತಾಯಕ್ಕೆ ಯಡಿಯೂರಪ್ಪನವರು ಹಾಗೆ ಹೇಳಿದ್ದಾರೆ ಇಡೀ ರಾಜ್ಯದ ಬಗ್ಗೆ ಮೋದಿ ಅಮಿತ್ ಶಾ ತೀರ್ಮಾನ ಮಾಡುತ್ತಾರೆ ಅಂತ ಹೇಳಿದರು ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪ ಸಾಹೇಬರಿಗೆ ಪ್ರತಿ ಬಾರಿ ಶಿಕಾರಿಪುರಕ್ಕೆ ಹೋದಾಗ ಜನ ಒತ್ತಡ ಮಾಡ್ತಾ ಇದ್ದರು ಈ ಒತ್ತಡ ಬೇಡ ಅಂತ ಹೇಳಿ ಈ ಬಾರಿ ನಾನು ನಿಲ್ಲೋದಿಲ್ಲ ವಿಜೇಂದ್ರ ಅವರು ನಿಲ್ತಾರೆ ಅಂತ ಒಂದು ಸಲಹೆ ಕೊಟ್ಟರು ಒಂದು ಸಲಹೆ ಅಷ್ಟೇ ಆ ಸಲಹೆ ಬೇರೆ ಬೇರೆ ರೀತಿ ವಿಶ್ಲೇಷಣೆ ಆಗೋದ್ರಿಂದ ಇವತ್ತು ಅವರು ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ ಆದರೆ ಅಂತಿಮವಾಗಿ ಇದರ ಬಗ್ಗೆ ನಿರ್ಧಾರ ಮಾಡಬೇಕಾಗಿರುವಂಥದ್ದು ನಮ್ಮ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಅವರು ನಡ್ಡಾಜಿಯವರು ವರಿಷ್ಠರು ಇದರ ಬಗ್ಗೆ ತೀರ್ಮಾನ ಮಾಡ್ತಾರೆ ಇದರ ಬಗ್ಗೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕದ ಮುಂದಿನ ಯಾರ್ಯಾರು ಎಲ್ಲೆಲ್ಲಿ ನಿಂತ್ಕೋಬೇಕು ಅನ್ನೋದು ಕೂಡ ಅವರೇ ತೀರ್ಮಾನ ಮಾಡ್ತಾರೆ ನಾನು ರಾಜ್ಯದಾದ್ಯಂತ ಪ್ರವಾಸ ಮಾಡ್ತೀನಿ ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಗಟ್ಟಿಗೊಳಿಸ್ತೀನಿ ಆದರೆ ಕುಟುಂಬ ರಾಜಕಾರಣ ನಡೀತಾ ಇದೆ ಎಂಬ ಮಾತನ್ನ ಒಪ್ಪಲ್ಲ ಅಂತ ವಿಜೇಂದ್ರ ಹೇಳಿದ್ದಾರೆ 8 10 ವರ್ಷ ಕುಟುಂಬ ರಾಜಕಾರಣದ ಬಗ್ಗೆ ತಾವು ಏನು ಹೇಳ್ತಾ ಇದ್ರೆ ನಾನು ಒಪ್ಪೋದಿಲ್ಲ ನಾನಲ್ಲ ನಮ್ಮ ಪಕ್ಷನೂ ಒಪ್ಪೋದಿಲ್ಲ ಕಾರಣ ಅಂತ ನಾನು ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಕಳೆದ 8 10 ವರ್ಷಗಳಿಂದ ಸಂಘಟನೆಯಲ್ಲಿ ನಾನು ಕೂಡ ದುಡಿತಾ ಇದ್ದೇನೆ ಮತ್ತೆ ಮಾನ್ಯ ಯಡಿಯೂರಪ್ಪನವರು ಪೂಜ್ಯ ತಂದೆಯವರು ಚುನಾವಣಾ ರಾಜಕೀಯದಿಂದ ನಾನು ಹಿಂಸರಿತಾ ಇದ್ದೇನೆ ಅದರಿಂದ ನಿವೃತ್ತಿ ಪಡಿತಾ ಇದ್ದೇನೆ ಆದರೆ ಸಕ್ರಿಯ ರಾಜಕಾರಣದಲ್ಲಿ ಇರ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಹಾಗಾಗಿ ಪೂಜ್ಯ ತಂದೆಯವರು ನಿನ್ನೆ ಆ ಸಂದರ್ಭದಲ್ಲಿ ನಮ್ಮ ಪಕ್ಷದ ಮುಖಂಡರ ಕಾರ್ಯಕರ್ತರ ಮಾತಿಗೆ ಆ ಉತ್ತರವನ್ನು ಕೊಟ್ಟಿದ್ದಾರೆ ನಾನು ಕೂಡ ರಾಜ್ಯದ ಉಪಾಧ್ಯಕ್ಷನಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ ಪೂಜ್ಯ ತಂದೆಯವರು ಹೇಳಿರ್ತಕ್ಕಂಥ ಮಾತನ್ನು ಕೂಡ ನಾನು ಗೌರವಿಸಬೇಕಾಗ್ತದೆ ಅವರ ಮಾಡ ಅವರ ಆದೇಶವನ್ನು ಕೂಡ ನಾನು ಪರಿಪಾಲನೆ ಮಾಡಬೇಕಾಗ್ತದೆ ಅದರ ಜೊತೆಗೆ ರಾಜ್ಯದ ಉಪಾಧ್ಯಕ್ಷನಾಗಿ ಪಕ್ಷ ಏನು ತೀರ್ಮಾನ ಮಾಡ್ತದೆ ಅದ್ರ ಪ್ರಕಾರ ನಾನು ನಡ್ಕೋಬೇಕಾಗಿರ್ತ ನನ್ನ ಕರ್ತವ್ಯ ಅದನ್ನು ಮಾಡ್ತೇನೆ ಎಲ್ಲರೂ ಬಾಯಿ ಮುಚ್ಚಿಕೊಂಡು ಪಕ್ಷ ಅಧಿಕಾರಕ್ಕೆ ತರುವಂತ ಕೆಲಸ ಮಾಡಬೇಕು ಅಂತ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದಂತ ಅವರು ಮುಂದಿನ ಸಿಎಂ ಸಿದ್ದರಾಮಯ್ಯ ಎಂದಿದ್ದಂತ ಜಮೀರ್ ಅಹಮದ್ ಖಾನ್ಗೆ ಟಾಂಗ್ ಕೊಟ್ಟರು ಯಾರಾದರೂ ನನ್ನ ಲೆವೆಲ್ನಲ್ಲಿ ಮಾತನಾಡೋರು ಇದ್ರೆ ಮಾತನಾಡ್ತೇನೆ ನಮ್ಮ ಪಕ್ಷ ಅಧಿಕಾರಕ್ಕೆ ತರುವಂತ ಕೆಲಸ ಮಾಡಿ ವ್ಯಕ್ತಿ ಪೂಜೆ ಬಿಟ್ಟು ಪಕ್ಷ ಪೂಜೆಯನ್ನು ಮಾಡಿ ಎಂದು ಹೇಳಿದ್ದಾರೆ ಯಾರಾದರೂ ನನ್ನ ಲೆವೆಲಲ್ಲಿ ಮಾತಾಡೋರು ಇದ್ರೆ ಮಾತಾಡ್ತೀನಿ ಈಗ ನಮ್ಮ ಪಾರ್ಟಿಲಿ ಯಾವುದು ಈಗ ಸದ್ಯಕ್ಕೆ ಪೋಸ್ಟು ಸದ್ಯಕ್ಕೆ ಅಧಿಕಾರಕ್ಕೆ ತರೋಷ್ಟು ಕೆಲಸ ಎಲ್ಲರೂ ಬಾಯಿ ಮುಚ್ಕೊಂಡು ಮಾಡಬೇಕು ಅಷ್ಟು ಹೇಳ್ತೀನಿ ನಾನು ಐ ಆಮ್ ಟೆಲಿಂಗ್ ಎವ್ರಿ ಒನ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಫಸ್ಟ್ ಪಾರ್ಟಿ ಅಧಿಕಾರಕ್ಕೆ ತೆಗೆದುಕೊಂಡು ಬನ್ನಿ ಫಸ್ಟ್ ಕಷ್ಟಪಟ್ಟು ಬೆಳಗ್ಗೆ ಸಾಯಂಕಾಲ ಎಲ್ಲ ಸಮುದಾಯಗಳನ್ನ ಸೇರಿರಿ ನಿಮ್ಮ ನಿಮ್ಮ ಸಮುದಾಯನ ಸಂಘಟನೆಗಳು ಮಾಡಿ ನೀವು ಲೀಡರ್ಗಳಂತ ಏನಾದ್ರು ನಿಮ್ಗೇನಾದ್ರು ಪಕ್ಷದ ಬಗ್ಗೆ ಆಸಕ್ತಿ ಇತ್ತು ಅಂತಂದ್ರೆ ಎಲ್ಲ ವ್ಯಕ್ತಿ ಪೂಜೆಗಳನ್ನ ಬಿಟ್ಬಿಟ್ಟು ಪಕ್ಷಕ್ಕೆ ಜನರನ್ನ ಕರ್ಕೊ ಬರುವಂತ ಕೆಲಸ ಮಾಡಿ ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡಬೇಕು ಅಂದಿದ್ದಂತ ಡಿ ಕೆ ಶಿವಕುಮಾರ್ಗೆ ಮತ್ತೆ ಜಮೀರ್ ಅಹಮದ್ ಟಾಂಗ್ ಕೊಟ್ಟಿದ್ದಾರೆ ಇದಕ್ಕೆಲ್ಲ ಚಾಲನೆ ಕೊಟ್ಟಿದ್ಯಾರು ಒಕ್ಕಲಿಗ ಸಮಾವೇಶದಲ್ಲಿ ಹೇಳಿಕೆ ನೀಡಿದ್ಯಾರು ಅಂತ ಜಮೀರ್ ಪ್ರಶ್ನೆ ಮಾಡಿದ್ದಾರೆ ಮುಸ್ಲಿಮರಿಗೂ ಸಿಎಂ ಆಗುವಂತ ಆಸೆ ಇಲ್ವಾ ಅಂತ ತಿರುಗೇಟನ್ನ ಕೊಟ್ಟರು ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಭಿಪ್ರಾಯ ಹೇಳಕ್ಕೆ ನನ್ನ ಅಭಿಪ್ರಾಯ ಹೇಳಿದ್ದೀನಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಬಾಯಿ ಮುಚ್ಕೊಂಡು ಕೆಲಸ ಮಾಡಬೇಕು
ಯಾರೇ ಇದ್ರು ಮೊದಲು ಪಕ್ಷವನ್ನು ಅಧಿಕಾರ ತಪ್ಪರ್ದು ಆ ನಂತರ ಸಿಎಂ ಬಗ್ಗೆ ಮಾತಾಡೋದು ಅಲ್ಲಿವರೆಗೂ ಎಲ್ಲರೂ ಬಾಯಿ ಮುಚ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಚಾಲನೆ ಹೇಳಿಕೆ ಕೊಟ್ಟ ಆದ್ಮೇಲೆ ಇದಕ್ಕೆ ಒಂದು ರಿಯಾಕ್ಟ್ ಮಾಡಿ ಇದು ಚಾಲನೆ ಯಾರು ಕೊಟ್ಟಿದ್ದು ಅವ್ರು ಹೇಳ್ಮೇಲೆ ತಾನೇ ಬಂದಿದ್ದು ಅಧ್ಯಕ್ಷರು ಚಾಲನೆ ಕೊಟ್ಟ ಆದ್ಮೇಲೆ ಅವ್ರು ಯಾವುದೋ ನಮ್ಮ ವಕೀಲರ ಸಮಾಜ ಕಾರ್ಯಕ್ರಮದಲ್ಲಿ ಅವರಾಗಿ ಅವರು ನನ್ನ ಮುಂದೆ ಒಂದು ಅವಕಾಶ ಮಾಡಿಕೊಡಿ ಅಂತ ಚಾಲನೆ ಕೊಟ್ಟಿದ್ದವರೇ ತಾನೆ ಕೇಳಿದವರೇ ತಾನೆ ಅವ್ರು ಹೇಳ್ಮೇಲೆ ತಾನೆ ನಾವು ಶುರು ಹೇಳಿರೋದು ನಾವು ಅದಕ್ಕಿಂತ ಮುಂಚೆ ಯಾರು ಹೇಳಿರಲಿಲ್ಲ ಸರ್. ಎಲ್ಲರಿಗೂ ಕ್ಲೈಮ್ ಮಾಡೋದು ಸಹಜ, ಎಲ್ಲರಿಗೂ ಆಸೆ ಇರ್ತದೆ. ಮೊನ್ನೆ ಹೇಳಿದ್ದೀನಿ, ಇವತ್ತು ಹೇಳ್ತಿದ್ದೀನಿ, ಭಾಳ ಜನಕ್ಕೆ ಆಸೆ ಇದೆ. ಇಲ್ಲ ಅಂತ ಇಲ್ಲ, ಆಸೆ ಇಡೋದು ತಪ್ಪೇನಿಲ್ಲ. ಜಮೀರ್ ಪರ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಬ್ಯಾಟಿಂಗ್ ಅನ್ನು ಮಾಡಿರುವಂತದ್ದು. ಜಮೀರ್ ಅಹಮದ್ ಖಾನ್ ಅಲ್ಪಸಂಖ್ಯಾತ ಪ್ರಮುಖ ನಾಯಕ, ಈಗಾಗಲೇ ನಾನು ಸಿಎಂ ಸ್ಥಾನ ಆಕಾಂಕ್ಷಿ ಅಂತ ಹೇಳಿದ್ದಾರೆ, ತಪ್ಪೇನಿಲ್ಲ, ಇದು ಅವರ ಅಭಿಪ್ರಾಯ. ನಮ್ಮ ಪಕ್ಷದಲ್ಲಿ ಜಮೀರ್ ಬಾಹುಬಲಿ ಇದ್ದಂತೆ ಅಂತ ಹೇಳಿದ್ರು. ನಮ್ಮ ಪಕ್ಷದಲ್ಲಿ ಆ ಸಮುದಾಯ ಮುಖಂಡರಾಗಲಿಕ್ಕೆ ಅವ್ರಿಗೆ ಅವಕಾಶ ಇದೆ, ಅವ್ರಿಗೆ ಅವಕಾಶ ಇದೆ. ಹೀಗಾಗಿ ನಮ್ಮ ಜವಾಬ್ದಾರಿ ಇದೆ, ಅವ್ರನ್ನ ನೀವು ಎಲ್ಲ ರೀತಿಯಿಂದ ಬೆಳೆಸಬೇಕು. ನಮ್ಮ ಪಕ್ಷದಲ್ಲಿ ಬಹುಶಃ ಅವ್ರಿಗೆ ಬಾಹುಬಲಿ ಅಂದರೆ ತಪ್ಪಾಗಿರ್ತಿಲ್ಲ. ನಮ್ಮ ಪಕ್ಷದಲ್ಲಿ ಅವ್ರಿಗೊಂದು ತಮ್ಮದೇ ಆದ ಶಕ್ತಿ ಇದೆ, ತಮ್ಮದೇ ಆದ ವಿಚಾರಗಳಿದೆ. ವಿಶೇಷವಾಗಿ ಈ ಸಮುದಾಯಕ್ಕೆ ಏನಾದರೂ ಮಾಡಬೇಕು ಮತ್ತು ಅವರು ಮಂತ್ರಿಗಳಾದಾಗ ಸಾಕಷ್ಟು ಆ ಸಮುದಾಯದ ಖಾತೆಯನ್ನು ಪಡೆದು ಸಾಕಷ್ಟು ಕೆಲಸ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ. ಸೊ ಈಗಾಗಲೇ ಅವ್ರು ಹೇಳಿದರು ಅಲ್ಪಸಂಖ್ಯಾತರಲ್ಲಿ ನಾನು ಕೂಡ ಮುಖ್ಯಮಂತ್ರಿ ತಾವೇದಾರ ಕೇಳಿದಾರ ತಪ್ಪೇನಿಲ್ಲ, ಯಾಕಂದರೆ ಅದವರು ಅವ್ರ ಹಕ್ಕು. ನನಗೂ ಭಾಳ ಮಂದಿ ಕೇಳ್ತಾರೆ ನಮ್ಮ ಪಕ್ಷದಲ್ಲಿ ಆ ಸಮುದಾಯ. ಪಿಎಸ್ಐ ಹಗರಣ ಕಾಂಗ್ರೆಸ್ ಪಕ್ಷದ ಕೂಸು, ಈ ಹಗರಣ ಕಾಂಗ್ರೆಸ್ ಮನೆ ಬಾಗಿಲಿಗೆ ಹೋಗಿ ನಿಲ್ಲುತ್ತೆ ಅಂತ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಮೃತ್ ಪೌಲ್ ಬಂಧನ ಕೇವಲ ಕಣ್ಣಡಿಸುವಂತ ತಂತ್ರ, ಈ ಪ್ರಕರಣದಲ್ಲಿ ಸಚಿವರ ಪಾತ್ರ ಇದೆ, ದೊಡ್ಡವರ ಪಾತ್ರ ಇದೆ, ವಿಜಯೇಂದ್ರ ಪಾತ್ರವಿದೆ ಅಂತ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಹೇಳಿದ್ರು. ಸಿದ್ದರಾಮಯ್ಯ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿರುವಂತ ವಿಜಯೇಂದ್ರ, ಪಿಎಸ್ಐ ಹಗರಣದಲ್ಲಿ ನನ್ನ ಹೆಸರಿದೆ ಅಂತ ಯಾವ ಪುಣ್ಯಾತ್ಮ ಹೇಳ್ದ? ಸಿದ್ದರಾಮಯ್ಯ ಮಾತಿಗೆ ಉತ್ತರ ಕೊಡೋದಿಲ್ಲ. ಅಕಸ್ಮಾತ್ ಅಧಿಕೃತವಾಗಿ ಪಿಎಸ್ಐ ಅಕ್ರಮದಲ್ಲಿ ನನ್ನ ಹೆಸರು ಕೇಳಿ ಬಂದರೆ ನಾನು ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ವಿಜಯೇಂದ್ರ ಸವಾಲನ್ನು ಹಾಕಿದ್ರು. ಯಾವ ಪುಣ್ಯಾತ್ಮ ಹೇಳಿರೋದು ನೋಡ್ರಿ, ಅವ್ರು ಹಿರಿಯರಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವ್ರ ಮಾತಿಗೆ ನಾನು ಜಾಸ್ತಿ ಹೇಳೋದಕ್ಕೆ ಇಚ್ಛೆ ಪಡೋದಿಲ್ಲ. ಈ ಒಂದು ಪಿಎಸ್ಐ ಹಗರಣ ಕಾಂಗ್ರೆಸ್ ಪಕ್ಷದ ಪಾಪದ ಕೂಸು, ಕೊನೆಗೆ ಅವ್ರ ಮನೆ ಬಾಗಿಲಿಗೆ ಬರ್ತದೆ, ಬರೋ ದಿನಗಳು ನಿಮಗೂ ಕೂಡ ಗೊತ್ತಾಗ್ತದೆ. ಆದರೆ ಇವತ್ತು ವಿಜಯೇಂದ್ರ ಭಾಗಿಯಾಗಿದ್ದಾನೆ ನೋಡ್ರಿ, ಈ ರೀತಿ ಕಪೋಲ ಕಲ್ಪಿತ ಹೇಳಿಕೆಗಳನ್ನ ನನಗೆ ಉತ್ತರ ಕೊಡೋಕ್ಕೆ ಸಾಧ್ಯ ಇಲ್ಲ. ಅವ್ರು ಏನೇ ಹೇಳಿಕೆ ಕೊಟ್ಟರು ಅದನ್ನು ಎದುರಿಸ್ತೇವೆ. ಆದರೆ ನಾನಂತೂ ಸ್ಪಷ್ಟವಾಗಿ ಹೇಳ್ತೇನೆ, ಪಿಎಸ್ಐ ಹಗರಣದಲ್ಲಿ ವಿಜಯೇಂದ್ರ ಅಂತಕ್ಕಂಥದ್ದು ಯಾರೋ ಉಡಾಫೆ ಹೇಳ್ತಕ್ಕಂಥದ್ದು ಬೇರೆ, ನಾನು ಅದರಲ್ಲಿ ಇದ್ದೀನಿ ಅಂತಂದರೆ ಮುಂದೆ ಚುನಾವಣೆಗೂ ನಿಲ್ಲೋದಿಲ್ಲ, ಸ್ಪಷ್ಟವಾಗಿ ಹೇಳ್ತೇನೆ. ನನಗೆ ಗೊತ್ತಿದೆ ಪೂಜಾ ತಂದೆ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಪಕ್ಷದ ದೃಷ್ಟಿಯಿಂದ ಯಾವ ರೀತಿ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ನಾನು ಮಾಡಿದ್ದೇನೆ ಹೊರತು ಈ ರೀತಿ ಕೆಲಸಕ್ಕೆ ಬರೋದ್ರಲ್ಲಿ ನಾನಂತೂ ಅದರಲ್ಲಿ ಇನ್ವಾಲ್ವ್ ಆಗಿದೆ. ನನ್ನನ್ನು ಕುರುಬರು ಕೈಬಿಟ್ಟಿಲ್ಲ, ಬ್ರಾಹ್ಮಣರು ಕೈಬಿಟ್ಟಿಲ್ಲ, ಓ ಬಿ ಸಿ ಕೈಬಿಟ್ಟಿಲ್ಲ, ಆದರೆ ಸಾಬ್ರು ಒಬ್ಬರು ಓಟ್ ಹಾಕಿಲ್ಲ, ಅವರ ಓಟ್ ನನಗೆ ಬೇಡ ಅಂತ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಘಂಟಾಘೋಷವಾಗಿ ಹೇಳಿದ್ದಾರೆ. ಸಮಾಜದ ಜನನೇ ಅವ್ರು ಒಂದ್ ಮಾತು ಹೇಳಿದ್ದಕ್ಕೋಸ್ಕರ ನಾನು ಹೇಳ್ತಾ ಇರೋದು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು. ನಿಜಕ್ಕೂ ಹೌದು, ನಮ್ಮ ಊರಿನ ಬಹಳ ಜನ ಬಂದಿದ್ದಾರೆ. ನಾನು ಇವತ್ತೇನಾದ್ರೂ ಕೂಡ ಇಷ್ಟು ಬಾರಿ MLA ಗೆದ್ದು ಮಂತ್ರಿ ಆಗೋದಕ್ಕೆ ಕಾರಣ ಕುಂಬಾರರು ಸೇರಿ ಸಣ್ಣ ಸಣ್ಣ ಸಮಾಜದ ಜನನೇ ನಂಗೆ ಹೆಚ್ಚಾಗಿ ಓಟ್ ಕೊಟ್ಟು ಕೆಲಸಕ್ಕೋಸ್ಕರನೇ ನಾನು ಮಂತ್ರಿ ಆಗಿರೋದು. ಲಿಂಗಾಯತ ಸಮಾಜ ನನಗೆ ಎಂದೂ ಕೈ ಬಿಟ್ಟಿಲ್ಲ, ಬ್ರಾಹ್ಮಣ ಸಮಾಜಕ್ಕೆ ಕೈ ಬಿಟ್ಟಿಲ್ಲ, ಸಾಬ್ರು ಒಂದು ಓಟು ನಂಗೆ ಕೊಟ್ಟಿಲ್ಲ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬಹಿರಂಗವಾಗಿ ಸಿಎಂ ಆಗ್ತೀನಿ ಅಂತ ಮೊಟ್ಟ ಮೊದಲ ಬಾರಿಗೆ ಹೇಳಿದ್ದಾರೆ. ನೀವೆಲ್ಲ ನನ್ನ ಜೊತೆ ಇದ್ರೆ ನಾನೇ ಸಿಎಂ ಆಗ್ತೀನಿ, ನನ್ನನ್ನು ನೀವೆಲ್ಲ ಬಳಸ್ಕೊಳ್ಳಿ ಅಂತ ಕನಕಪುರದಲ್ಲಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಜಮೀನು ಪೌಡಿ ಖಾತೆ ಮಾಡಿಸ್ಲಿಕ್ಕೆ 50-60 ಸಾವಿರ ಹಣ ನೀಡಬೇಕು, ಇಲ್ಲವಾದ್ರೆ ನಮ್ಮ ಕೆಲಸ ಮಾಡಲ್ಲ ಅಂತ ಡಿಕೆ ಶಿವಕುಮಾರ್ ಬಳಿ ರೈತರು ಆರೋಪವನ್ನು ಮಾಡಿದ್ದಾರೆ. ರೈತರ ಮಾತು ಕೇಳಿ ಕೇಳಿದಂತ ಡಿಕೆಶಿ ಕನಕಪುರ ADLR ಗಂಗಾಧರ್ಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ದುಡ್ಡು ಇಸ್ಕೊಳ್ಳುವಾಗ ಮೆತ್ತಗೆ ಮಾತನಾಡ್ತೀರಿ, ಯಾವ್ಯಾವ ಡಿಪಾರ್ಟ್ಮೆಂಟ್ ನಲ್ಲಿ ಏನೇನ್ ನಡೀತಾ ಇದೆ ಅಂತ ನನಗೆ ಗೊತ್ತಿದೆ.
ಪೋಡಿ ಮಾಡೋದ್ರಲ್ಲಿ ನನಗೆ ಎಷ್ಟು ಕಮಿಷನ್ ಕೊಡ್ತಾ ಇದೀಯಾ, ಎಂ ಪಿ ಎಂ ಎಲ್ ಸಿಗೆ ಎಷ್ಟು ನೀಡ್ತಾ ಇದೀಯಾ ಹೇಳಪ್ಪ ಅಂತ ಡಿ ಕೆ ಶಿ ಪ್ರಶ್ನೆ ಹಾಕಿದ್ರು. ಐವತ್ತು ಸಾವಿರ ರೂಪಾಯಿ ಒಬ್ಬೊಬ್ಬ ಕೊಡ್ಬೇಕಂತೆ, ಯಾವುದಕ್ಕೆ? ತಿಂಗಳ ತಿಂಗಳಲ್ಲಿ ಒಂದು ಸಾವಿರ ಒಂದೂವರೆ ಸಾವಿರ ಕೊಟ್ಟು ವಿಲೇವಾರಿ ಆಗ್ತದೆ ಸರ್, ಆ ತರ ಯಾವುದೂ ಇಲ್ಲ ಸರ್. ಡಾಕ್ಟರ್ ಹೇಳ್ತಾ ಇದಾರೆ ಇದ್ರಲ್ಲಿ ಆಯ್ತು, ನನಗೆಷ್ಟು ಕಮಿಷನ್ ಹಿಡಿತಾ ಇದೀರಾ, ಎಂ ಪಿಗೆ ಹಿಡಿತಾ ಎಂ ಎಲ್ ಸಿಗೆ ಹಿಡಿತಾ ಇದೀರಾ ಸರ್? ಇನ್ನು ಕೆಡಿಸಿ ಸಭೆಗೆ ಚಪ್ಪಲಿ ಹಾಕೊಂಡು ಬಂದಿದ್ದವನಿಗೆ ಡಿ ಕೆ ಶಿ ತರಾಟೆಗೆ ತಗೊಂಡ್ರು. ಏ ಅವನಿಗೆ ಶೂ ಕೊಡಿಸು, ಮೊದಲು ಅವನಿಗೆ ಯಾವ್ದು ಬೇಕು ಅದನ್ನೇ ಕೊಡಿಸು ಅಂತ ತೋಟಗಾರಿಕೆ ತಾಲೂಕು ಅಧಿಕಾರಿಗೆ ಅವರ ವಿರುದ್ಧ ವ್ಯಂಗ್ಯವಾಡಿದ್ರು. ಆಫೀಸರ್ ಅಂದ್ರೆ ಟಿಪ್ ಟಾಪ್ ಆಗಿರಬೇಕು, ನೀನ್ ನೋಡಿದ್ರೆ ಪೇಷಂಟ್ ಆಗಿದೆಯಲ್ಲ ಅಂತ ಹೇಳಿದ್ರು. ಕಾಂಗ್ರೆಸ್ನ ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರು ವಿವಾದಕ್ಕೆ ಸಿಲುಕಿದ್ದಾರೆ. ವಿಜಯಾನಂದ ಕಾಶಪ್ಪನವರು ಎರಡನೇ ಮದುವೆ ಆಗಿದ್ದಾರಂತೆ. ತಂದೆಯ ಕಲಂನಲ್ಲಿ ವಿಜಯಾನಂದ ಕಾಶಪ್ಪನವರ ಎಂಬ ಉಲ್ಲೇಖವಿರುವಂತಹ ಜನನ ಪ್ರಮಾಣ ಪತ್ರವೊಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ. ವೈರಲ್ ಆಗಿರುವಂತಹ ಪ್ರಮಾಣ ಪತ್ರದಲ್ಲಿ ತಾಯಿಯ ಹೆಸರನ್ನ ಬರೆಯಲಾಗಿದ್ದು ಅದನ್ನ ನೋಡಿದವರು ಕಾಶಪ್ಪನವರ್ ಎರಡನೇ ಮದುವೆ ಆಗಿದ್ದಾರೆ ಎಂಬ ಅನುಮಾನಗಳಿಗೆ ಕಾರಣವಾಗಿದೆ. ಇಷ್ಟೆಲ್ಲ ಗೊಂದಲ ಏರ್ಪಟ್ಟಿರುವಂತಹ ಸಂದರ್ಭದಲ್ಲೇ ವಿಜಯಾನಂದ ಕಾಶಪ್ಪನವರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನಾನು ಎರಡನೇ ಮದುವೆ ಆಗಿಲ್ಲ, ಆಗಿದ್ರೆ ದಾಖಲೆ ಕೊಡಿ ಅಂತ ಹೇಳಿದ್ದಾರೆ. ಸ್ವಯಂ ಘೋಷಿತ ಕಾಂಗ್ರೆಸ್ ನಾಯಕಿ ನವ್ಯಶ್ರೀ ಹೊಸ ಬಾಂಬನ್ನು ಸಿಡಿಸಿದ್ದಾರೆ. ಮುಂಬೈಗೆ ಹೋಗಿದ್ದಂತಹ ಅತೃಪ್ತ ಶಾಸಕರನ್ನ ವಾಪಸ್ ಕರೆ ತರೋಕೆ ಕಾಂಗ್ರೆಸ್ ನಾಯಕರು ಟಾಸ್ಕ್ ಅನ್ನ ಕೊಟ್ಟಿದ್ರಂತೆ. ಎಂಎಲ್ಎಗಳ ಚಲನವಲನಗಳ ಮೇಲೆ ಕಣ್ಣಿಡೋಕೆ ನವ್ಯಶ್ರೀ ಮಾತ್ರವಲ್ಲದೆ ಮೂರು ಜನರನ್ನ ನೇಮಿಸಿದ್ರಂತೆ. ಮುಂದಿನ ದಿನಗಳಲ್ಲಿ ಮಹಾನಾಯಕನ ಬಣ್ಣ ಬಯಲು ಮಾಡ್ತೇನೆ ಅಂತ ನವ್ಯ ಗುಡುಗಿದ್ದಾರೆ. ಮುಂಬೈ ಮುಂಬೈ ವಿಚಾರ ಅಂತ ಬಂದಾಗ ಅದೊಂದು ಸೀಕ್ರೆಟ್ ಟಾಸ್ಕ್ ಆಗಿರುತ್ತೆ ಸರ್. ನನಗೆ ಒಂದು ಕಾರ್ಪೊರೇಟ್ ಟ್ರಾವೆಲ್ ಹಿಸ್ಟ್ರಿ ಇರೋದ್ರಿಂದ ನಿಮಗೆ ಗೊತ್ತು, ಅತೃಪ್ತ ಶಾಸಕರು ಎಲ್ಲರೂ ಮುಂಬೈನಲ್ಲಿ ಹೋದ ಸಂದರ್ಭದಲ್ಲಿ ಅವರ ಒಡನಾಟನ ಅವರ ಚಲನವಲನ ಏನಿದೆ ಆತ ಅವರು ಯಾವ್ಯಾವ ರೀತಿ, ಯಾಕಂದ್ರೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರ್ತಾರೆ. ಸೀಕ್ರೆಟ್ ಟಾಸ್ಕ್ ಅಂದ್ಮೇಲೆ ಯಾರು ಕೊಟ್ಟಿದ್ರು ಅನ್ನೋದ ರಿವೀಲ್ ಮಾಡೋದ್ರಲ್ಲಿ ಅರ್ಥನೇ ಇರಲ್ಲ. ಹೌದು, ಯಶಸ್ವಿಯಾಗಿ ನಿಭಾಯಿಸಿದ್ವಿ ಸರ್. ಇಟ್ಸ್ ಎ ಕಂಪ್ಲೀಟ್ಲಿ ಸೀಕ್ರೆಟ್ ಟಾಸ್ಕ್ ಸರ್. ನನ್ನೊಟ್ಟಿಗೆ ಮೂರು ಜನ ಬಂದಿದ್ರು, ನಾವು ಬೇರೆ ಬೇರೆ ಫ್ಲೈಟ್ಸ್ ಇಂದ ಹೋಗಿರ್ತೀವಿ ಸರ್. ಯಾಕಂದ್ರೆ ಚನ್ನಪಟ್ಟಣದ ಸಾಮಾಜಿಕ ಕಾರ್ಯಕರ್ತೆ ನವ್ಯಶ್ರೀ ವಿರುದ್ಧ ರಾಜಕುಮಾರ ಟಕಾಳೆ ಈಗಾಗಲೇ ದೂರನ್ನ ದಾಖಲಿಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ನವ್ಯಶ್ರೀ ರಾಜಕುಮಾರ ಟಕಾಳೆ ವಿರುದ್ಧ ಪ್ರತಿ ದೂರನ್ನು ನೀಡಿದ್ದಾರೆ. ಬೆಳಗಾವಿಯ ಎಪಿಎಂಸಿ ಪೊಲೀಸ್ ಠಾಣೆಗೆ ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ರಾಜಕುಮಾರ ಟಕಾಳೆ ವಿರುದ್ಧ ನವ್ಯಶ್ರೀ 12 ಪುಟಗಳ ದೂರನ್ನು ನೀಡಿರುವಂತದ್ದು ಐಪಿಸಿ ಸೆಕ್ಷನ್ 376, 342, 504, 354, 420, 509, 66 ಇ ಅಡಿ ಕೇಸ್ ದಾಖಲಾಗಿದೆ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೋಮವಾರ ವಿಚಾರಣೆಗೆ ಹಾಜರಾಗುವಂತೆ ಬೆಳಗಾವಿ ಎಪಿಎಂಸಿ ಠಾಣೆ ಪೊಲೀಸರು ನವ್ಯಶ್ರೀಗೆ ನೋಟಿಸ್ ಅನ್ನು ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಪುಷ್ಪ ಸಿನಿಮಾ ಸ್ಟೈಲ್ನಲ್ಲಿ ವಾಹನವನ್ನ ಆಲ್ಟ್ರೇಷನ್ ಮಾಡಿ ಗಾಂಜಾ ಸಪ್ಲೈ ಮಾಡ್ತಾ ಇದ್ದಂತ ಖತರ್ನಾಕ್ ಆರೋಪಿಗಳನ್ನ ಬೇಗೂರು ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸರು 7 ಆರೋಪಿಗಳನ್ನು ಬಂಧಿಸಿದ್ದು ಸುಮಾರು 1 ಕೋಟಿ ಮೌಲ್ಯದ 175 ಕೆಜಿ ಗಾಂಜಾವನ್ನು ವಶಕ್ಕೆ ಪಡೆಯಲಾಗಿದೆ. ವಿಶಾಖಪಟ್ಟಣಂನಿಂದ ಬೆಂಗಳೂರಿಗೆ ಗಾಂಜಾ ಸಾಗಾಟ ಮಾಡ್ತಾ ಇದ್ದಂತ ಅರವಿಂದ, ಪವನ್, ಅಮ್ಜದ್ ಇತಿಯಾರ್, ಹಾಗೆ ಪ್ರಭು, ನಜೀಂ, ಪ್ರಸಾದ್ ಹಾಗೂ ಸಾಯಿ ಚಂದ್ರ ಪ್ರಕಾಶ್ನನ್ನು ಬಂಧಿಸಿ ಪೊಲೀಸರು ಜೈಲಿಗಟ್ಟಿದ್ದಾರೆ. ಇನ್ನು ಆರೋಪಿಗಳು ಗಾಂಜಾ ಸಾಗಿಸಲಿಕ್ಕೆ ಅನುಕೂಲವಾಗುವಂತೆ ಬೊಲ್ಯಾರೋ ಪಿಕಪ್ ವಾಹನವನ್ನು ಮಾರ್ಪಾಡು ಮಾಡಿಕೊಂಡಿದ್ರು. ಉಡುಪಿ ಸಿಇಎನ್ ಅಪರಾಧ ಪೊಲೀಸರ ಭರ್ಜರಿ ಕಾರ್ಯಾಚರಣೆ, ಕಾರಿನಲ್ಲಿ ಅಕ್ರಮವಾಗಿ ಗಾಂಜಾ ಸಾಗಿಸ್ತಾ ಇದ್ದಂಥ 3 ಬಂಧಿಸಿದ್ದಾರೆ. ಚಿಕ್ಕಮಗಳೂರು ಮೂಲದ ವಿಜಯಕುಮಾರ್, ನಿಕ್ಷೇಪ್ ಹಾಗೂ ನಿತೇಶ್ ಕುಮಾರ್ ಬಂಧಿತ ಆರೋಪಿಗಳು. ಆಗುಂಬೆ ಹೆಬ್ರಿ ಮಾರ್ಗ ಮೂಲಕ ಅಕ್ರಮ ಗಾಂಜಾ ಸಾಗಾಟ ಮಾಡ್ತಾ ಇದ್ರು. ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿಯನ್ನು ಮಾಡಿ ಆರೋಪಿಗಳಿಂದ 6 ಲಕ್ಷ ಮೌಲ್ಯದ ಗಾಂಜಾವನ್ನು ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಕಾರು ಹಾಗೂ ಮೊಬೈಲ್ಗಳನ್ನು ಜಪ್ತಿ ಮಾಡಿದ್ದಾರೆ. ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ನಿನ್ನೆ ತಡರಾತ್ರಿ ಸಿಟಿ ರೌಂಡ್ಸ್ ಅನ್ನು ಹಾಕಿದ್ರು. ಕಾಮಗಾರಿ ಹಂತದಲ್ಲಿರುವಂತಹ ಫ್ಲೈಓವರ್ಗಳ ಕಾಮಗಾರಿಯನ್ನು ವೀಕ್ಷಿಸಿದ್ರು. ಸಿಲ್ಕ್ ಬೋರ್ಡ್ ಜಂಕ್ಷನ್ ನಿಂದ ಆರಂಭವಾದಂತಹ ನೈಟ್ ರೌಂಡ್ಸ್ ಹೆಬ್ಬಾಳದವರೆಗೂ ಕೂಡ ವಿವಿಧ ಕಡೆಗಳಲ್ಲಿ ಕಾಮಗಾರಿಯನ್ನು ವೀಕ್ಷಣೆ ಮಾಡಿದ್ರು.
ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ಗೆ ಅಧಿಕಾರಿಗಳು ಸಾಥನ್ನು ಕೊಟ್ಟಿದ್ದರು. ಈ ವೇಳೆ ಮಾತನಾಡಿದಂಥ ತುಷಾರ್ ಗಿರಿನಾಥ್, ರಸ್ತೆ ಗುಂಡಿಗಳನ್ನು ಆದಷ್ಟು ಬೇಗ ಮುಚ್ಚಲಿಕ್ಕೆ ಹೇಳಲಾಗಿದೆ, ಬರದಿಂದ ಕಾಮಗಾರಿ ಸಾಗಿದೆ ಅಂತ ಹೇಳಿದರು.